ಸಂಜೆ 7 ಗಂಟೆಗೆ ಬ್ರೇಕ್ ಆದ ತುಂಬಾ ದೊಡ್ಡ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀನಿ. ವಾಲ್ಮೀಕಿ ಹಗರಣ ನಡೆದಿದೆ. 187 ಕೋಟಿ ರೂಪಾಯಿ ಅಕ್ರಮ ಖಾತೆಗೆ ವರ್ಗಾವಣೆಯಾಗಿತ್ತು. ಅದರ ಪೈಕಿ 90 ಕೋಟಿಯಷ್ಟು ದುಡ್ಡು ಕಂಡವರ ಪಾಲಾಗಿದೆ. SIT ವಿಚಾರಣೆ ನಡೀತಾ ಇದೆ, ED ವಿಚಾರಣೆ ನಡೀತಾ ಇದೆ, CBI ವಿಚಾರಣೆಯನ್ನು ನಡೀತಾ ಇದೆ. ಈಗ ED ಅಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ. ಎಸ್, ED ಅಧಿಕಾರಿಗಳ ವಿರುದ್ಧ ಕರ್ನಾಟಕ ಪೊಲೀಸರು FIR ದಾಖಲಿಸಿಕೊಂಡಿದ್ದಾರೆ. ವಿಲ್ಸನ್ ಗಾರ್ಡನ್ ಸ್ಟೇಷನ್ನಲ್ಲಿ FIR. ಸಮಾಜ ಕಲ್ಯಾಣ ಇಲಾಖೆ ಹೆಚ್ಚುವರಿ ನಿರ್ದೇಶಕ ಕಲ್ಲೇಶ್ ಅವರು ಕೊಟ್ಟಿರುವ ಕಂಪ್ಲೇಂಟಿನ ಆಧಾರದ ಮೇಲೆ ED ಅಧಿಕಾರಿಗಳ ವಿರುದ್ಧ FIR. ನಾಗೇಂದ್ರ ಮತ್ತು CM ಹೆಸರು ಹೇಳುವಂತೆ ED ಅಧಿಕಾರಿಗಳು ನನ್ನನ್ನು ಬೆದರಿಸಿದರು ಅಂತ ಕಲ್ಲೇಶ್ ಕಂಪ್ಲೇಂಟ್ ಕೊಡ್ತಾರೆ. ನಾಗೇಂದ್ರ ಸರ್ಕಾರದ ಹೈಯೆಸ್ಟ್ ಅಥಾರಿಟಿ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಸೂಚನೆ ಇತ್ತು ಅಂತ ಹೇಳಿಕೆ ಕೊಡು ನೀನು ಅಂತ ನನ್ನನ್ನ ಇಬ್ಬರು ED ಅಧಿಕಾರಿಗಳು. ಮಿತ್ತಲ್ ಮತ್ತು ಮುರಳಿ ಕಣ್ಣನ್ ಅನ್ನುವ ಇಬ್ಬರು ಅಧಿಕಾರಿಗಳು ನನ್ನನ್ನು ಹೆದರಿಸಿದ್ರು ಅಂತ ಕಂಪ್ಲೇಂಟ್. ಸಮಾಜ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ FIR ಕಾಪಿ ನನ್ನ ಹತ್ರ ಇದೆ. ಇವರ ಆಫೀಸು ಶೇಷಾದ್ರಿಪುರಂ ಲಿಮಿಟ್ಸ್ಗೆ ಬರುತ್ತೆ, ಬೆಂಗಳೂರಿನ ಶೇಷಾದ್ರಿಪುರಂ ಲಿಮಿಟ್ಸ್. ಮೊದಲು ಹೋಗಿ ಕಲ್ಲೇಶ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ. ಕಂಪ್ಲೇಂಟ್ ಏನು ಅಂತ ಹೇಳಿದೆ ನಾನು ನಿಮಗೆ. ಮೊದಲು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ NCR ದಾಖಲಿಸಿಕೊಂಡ ಶೇಷಾದ್ರಿಪುರಂ ಸ್ಟೇಷನ್ನಿನ ಪೊಲೀಸರು ಅದನ್ನು ED ಆಫೀಸು ವಿಲ್ಸನ್ ಗಾರ್ಡನ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಿಲ್ಸನ್ ಗಾರ್ಡನ್ ಪೊಲೀಸರು FIR ದಾಖಲಿಸಿಕೊಂಡಿದ್ದಾರೆ. ಏನು ಹೇಳಿದ್ರಂತೆ, ತುಂಬ ಜಿಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ED ನಿಮಗೆ ಸಹಾಯ ಮಾಡುತ್ತೆ, ಆದರೆ ನೀವು MG ರೋಡ್ ಖಾತೆಗೆ ಅನುದಾನ ಜಮಾ ಮಾಡಲು ಮಾಜಿ ಮಂತ್ರಿಗಳಾದ ಶ್ರೀ ನಾಗೇಂದ್ರ ಸರ್ಕಾರದ ಹೈಯೆಸ್ಟ್ ಅಥಾರಿಟಿ ಮತ್ತು FD ಇಲಾಖೆಯಿಂದ ಸೂಚನೆ ಇತ್ತು ಎಂದು ಒಪ್ಪಿಕೊಂಡಲ್ಲಿ ನಿಮ್ಮನ್ನು ಬಿಡುತ್ತೇವೆ, ಇಲ್ಲದಿದ್ದರೆ ಅರೆಸ್ಟ್ ಮಾಡುತ್ತೇವೆಂದು ಮಾನಸಿಕ ಹಿಂಸೆಯನ್ನು ನೀಡಿರುತ್ತಾರೆ. ಒಂದು ಸೆಂಟೆನ್ಸ್ ಬರುತ್ತೆ ಇದರಲ್ಲಿ. ಇದರಲ್ಲಿ ನಾಗೇಂದ್ರ ಸರ್ಕಾರದ ಹೈಯೆಸ್ಟ್ ಅಥಾರಿಟಿ ಮತ್ತು FD ಇಲಾಖೆಯಿಂದ ಸೂಚನೆ ಇತ್ತು ಅಂತ ಒಂದು ಸೆಂಟೆನ್ಸ್ ಬರುತ್ತೆ. ಇನ್ನೊಂದು ಕಡೆ ಶ್ರೀ ಮಿತ್ತಲ್ ಮತ್ತು ಶ್ರೀ ಕಣ್ಣನ್ರವರಿಗೆ ದೂರವಾಣಿ ಕರೆ ಮಾಡಿ ತಮ್ಮ ಚೇಂಬರ್ಗೆ ಕರೆಸಿಕೊಳ್ಳುತ್ತಾರೆ. ಪುನಃ ಇಬ್ಬರೂ ಸೇರಿ ಅದೇ ಪ್ರಶ್ನೆ ಕೇಳುತ್ತಾರೆ, CM ಸರ್, ನಾಗೇಂದ್ರ ಸರ್ ಮತ್ತು FD ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು, ಅವರ ಸೂಚನೆ ಇತ್ತು ಎಂದು ಒಪ್ಪಿಕೋ, ಇಲ್ಲದಿದ್ದರೆ ಹೀಗೆ ಅರೆಸ್ಟ್ ಮಾಡುತ್ತೇವೆ ಎಂದು ನನಗೆ ಭಯ ಬರುವಂಥ ವಾತಾವರಣ ಸೃಷ್ಟಿ ಮಾಡಿರುತ್ತಾರೆ. ಕೊನೆಗೆ ಇಬ್ಬರೂ ಚರ್ಚಿಸಿ ಏನು ಮಾಡೋಣ, ಅರೆಸ್ಟ್ ಮಾಡೋಣವಾ ಅಂದು ಮಾತನಾಡಿಕೊಳ್ಳುತ್ತಾರೆ. ನಂತರ ಶ್ರೀ ಮುರಳೀಕಣ್ಣನ್ ಅವರು ಇವತ್ತು ಬೇಡ, 18ನೇ ತಾರೀಕಿಗೆ ಬರುತ್ತಾರಲ್ಲ ಅವತ್ತು ಮಾಡೋಣ ಅಂತ ತಿಳಿಸಿರುತ್ತಾರೆ. ಆದ್ದರಿಂದ ನಾನು ಯಾವುದೇ ತಪ್ಪು ಮಾಡದಿದ್ದರೂ ಸಹ ಕಾನೂನುಬಾಹಿರವಾಗಿ ವಿಚಾರಣೆ ಮಾಡಿ ನನ್ನನ್ನು ಬೈದು
ನನ್ನ ಮೇಲೆ ಬೆದರಿಕೆ ಹಾಕುತ್ತಿರುವ ಮಿತ್ತಲ್ ಮತ್ತು ಕಣ್ಣನ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಕೊಟ್ಟ ದೂರು ಅಂತ ಬರೆದಿದ್ದಾರೆ. ಇದರಲ್ಲಿ ಉದ್ದಕ್ಕೂ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಅಡಿಷನಲ್ ಡೈರೆಕ್ಟರ್ನ ಯಾಕೆ ಕರೆಸ್ಕೊಂಡ್ರು? ಯಾಕೆ ಅಂದರೆ ಹಗರಣ ನಡೆದ ಹೊತ್ತಿನಲ್ಲಿ ಇವರು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯಲ್ಲಿದ್ದರು. ಅಲ್ಲಿದ್ದರವರು ಆಮೇಲೆ ಟ್ರಾನ್ಸ್ಫರ್ ಆಗ್ತಾರೆ. ವಿಚಾರಣೆಗೆ ಕರೆಸಿಕೊಂಡಿದ್ದನ್ನು ಹೇಳ್ತಾರೆ. ಇ ಡಿ ಅವರು ದಿನಾಂಕ 16/7/2024 ದೂರವಾಣಿ ಮೂಲಕ ಕರೆ ಮಾಡಿದ್ದು ತಿಳಿಸಿದ್ದು, ಅದರಂತೆ ನಾನು ಶಾಂತಿನಗರದ ಜಾರಿ ನಿರ್ದೇಶನಾಲಯ ಕಚೇರಿಗೆ ಹೋಗಿದ್ದು ನನ್ನ ಹೇಳಿಕೆಯನ್ನು ಶ್ರೀ ಮುರಳೀಕಣ್ಣನ್ ಸಹಾಯಕ ನಿರ್ದೇಶಕರು ಇ ಡಿ ದಾಖಲಿಸಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ನನಗೆ 17 ಪ್ರಶ್ನೆಗಳನ್ನು ಕೇಳುತ್ತಾರೆ. ಇಲ್ಲಿ ಅಂಡರ್ಸ್ಟ್ಯಾಂಡ್ ಏನು ಮಾಡ್ಕೋಬೇಕಂದ್ರೆ 17 ಪ್ರಶ್ನೆಗಳನ್ನು ಲಿಖಿತವಾಗಿ ಕೇಳಿರ್ತಾರೆ. ನಾನು 17 ಪ್ರಶ್ನೆಗಳಿಗೆ ಉತ್ತರ ನೀಡಿರುತ್ತೇನೆ. ಅದರಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ಫೈಲ್ಗಳು ಬೇಕು ಮತ್ತು ನನ್ನ ಕೆಳಹಂತದ ಅಧಿಕಾರಿಗಳು ಬೇಕಾಗುತ್ತಾರೆ ಎಂದು ತಿಳಿಸಿರುತ್ತೇನೆ. ಆಗ ಕಣ್ಣನ್ರವರು 18/7/2024 2:00 ಬನ್ನಿ, ಆಗ ಕಡತ ಮತ್ತು ಇತರೆ ಅಧಿಕಾರಿಗಳನ್ನು ಕರೆಯುತ್ತೇನೆ ಎಂದು ತಿಳಿಸಿರುತ್ತಾರೆ. ಅದಾದಮೇಲೆ ಬರುತ್ತೆ ಕಂಪ್ಲೇಂಟು. ಅಲ್ಲಿ ತನಕ ನಡೀತದೆ. 16 ವಿಚಾರಣೆ ಕರೆದಿದ್ದರು, 17 ಪ್ರಶ್ನೆ ಕೇಳಿದ್ರು, ಪ್ರಶ್ನೆಗಳಿಗೆ ನಾನು ಬರೆದುಕೊಟ್ಟೆ. 17 ಪ್ರಶ್ನೆಗಳ ಪೈಕಿ 3 ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನನಗೆ ಹಿಂಗಾಗ್ತಿಲ್ಲ, ನನಗೆ ಫೈಲ್ಸ್ ಬೇಕು, ಕೆಳಹಂತದ ಅಧಿಕಾರಿಗಳನ್ನು ಮಾತಾಡಬೇಕು ಅಂತ ಹೇಳಿದೆ. ಸರಿ, ಹಂಗಿದ್ರೆ 2 ದಿವಸ ಬಿಟ್ಕೊಂಡು ಬನ್ನಿ, ಆವಾಗ ನಿಮ್ಮ ಫೈಲು ಕೆಳಹಂತದ ಅಧಿಕಾರಿಗಳನ್ನು ಕರೆದಿರ್ತೀವಿ ಅಂತ ಹೇಳಿದ್ರು. ವಿಚಾರಣೆ ಮುಗಿದು ನನ್ನ ಕಡೆಯಿಂದ ನನ್ನ ಹೇಳಿಕೆಗೆ ಸಹಿ ಪಡೆಯುತ್ತಾರೆ. ನಾನು ನನ್ನ ಹೇಳಿಕೆಯ ಪ್ರತಿಯನ್ನು ನನಗೊಂದು ಕೊಡಿ ಎಂದು ಕೇಳುತ್ತೇನೆ, ಆದರೆ ಸದರಿಯವರು ಕೊಡಲಿಲ್ಲ. ನಂತರ ಪುನಃ ನನ್ನನ್ನು ಪ್ರಶ್ನೆ ಕೇಳ್ತಾರೆ. ಈ ಸಲ ಯಾವುದೇ ಲಿಖಿತ ರೂಪದಲ್ಲಿ ಪ್ರಶ್ನೆ ನೀಡುವುದಿಲ್ಲ. ಎಂ ಜಿ ರೋಡ್ ಬ್ಯಾಂಕ್ ಖಾತೆಗೆ ಖಜಾನೆಯ ಮೂಲಕ ಹಣವನ್ನು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಕ್ಕೆ ಜಮಾ ಮಾಡಿರುವುದು ತಪ್ಪು ಎಂದು ಹೇಳುತ್ತಾರೆ. ಆಗ ನಾನು ಸರ್ಕಾರದ ಆದೇಶದ ಪ್ರಕಾರ ಬಿಲ್ ಮಾಡಿ 25/3/2024 ಜಮಾ ಮಾಡಿದ್ದೇನೆ, ಆದರೆ ಈ ಖಾತೆಯಲ್ಲಿ 5/3/2024 ಅಕ್ರಮ ಹಣ ವರ್ಗಾವಣೆಯಾಗಿರುತ್ತದೆ. 5/3/2024 ಅಕ್ರಮ ಹಣ ವರ್ಗಾವಣೆಯಾಗಿತ್ತು, ಬಟ್ ನಾನು ವರ್ಗಾವಣೆ ಮಾಡಿದ್ದು ಸರ್ಕಾರದ ಸೂಚನೆಯ ಮೇರೆಗೆ 25/3/2024 ಅಂತ ಹೇಳ್ತಾರೆ. ಆದ್ದರಿಂದ ನನ್ನದೇನೂ ತಪ್ಪಿಲ್ಲ ಅಂತ ಹೇಳಿದಾಗಿಯೂ ಕೂಡ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ ಅಂತ ಧಮಕಿ ಹಾಕಿದ್ರು. ಮುಖ್ಯಮಂತ್ರಿಗಳ ಹೆಸರು ಹೇಳಿ, ನಾಗೇಂದ್ರ ಹೆಸರು ಹೇಳಿ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೆಸರು ಹೇಳಿ ಅಂತ ನನ್ನನ್ನು ಬೆದರಿಸಿದ್ದಾರೆ ಅಂತ ಕಂಪ್ಲೇಂಟ್. FIR ದಾಖಲಾಗಿದೆ, 2 ಸೆಕ್ಷನ್ ಹಾಕಿದ್ದಾರೆ. ಈಗ 351 ಮತ್ತು 352 ಸೆಕ್ಷನ್ ಹಾಕಿದ್ದಾರೆ. ಈಗ ಪ್ರಶ್ನೆ ಇರೋದು, ಪೊಲೀಸರು ಇ ಡಿ ಅವರಿಗೆ ನೋಟಿಸ್ ಕೊಡ್ತಾರಾ? ಆ ಇಬ್ಬರು ಅಧಿಕಾರಿಗಳಿಗೆ ನೀವು ಧಮಕಿ ಹಾಕಿದ್ದೀರಿ, ಬೆದರಿಕೆ ಹಾಕಿದ್ದೀರಿ ಅಂತ ಕಂಪ್ಲೇಂಟ್ ಇದೆ, ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾರಾ? ಇ ಡಿ ಅವ್ರು ಬಂದುಬಿಡ್ತಾರಾ ವಿಚಾರಣೆಗೆ? ಅಥವಾ ನಾರ್ಮಲ್ ಪ್ರೊಸೆಸ್ ರೀತಿಯಲ್ಲಿ ಇ ಡಿ ಅವರು ಆಂಟಿಸಿಪೇಟರಿ ಬೇಲಿಗೆ ಕೋರ್ಟಿಗೆ ಹೋಗ್ತಾರಾ? ನ್ಯಾಯಾಲಯ ಹೇಗೆ ನೋಡುತ್ತಿದ್ದನ್ನು? ಪಶ್ಚಿಮ ಬಂಗಾಳದಲ್ಲಿ ಪೊಲೀಸ್ ವರ್ಸಸ್ ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಗಿಬಿಟ್ಟಿತ್ತು. ಸ್ಟೇಟ್ ಪೊಲೀಸ್ ವರ್ಸಸ್ CBI, ಸ್ಟೇಟ್ ಪೊಲೀಸ್ ವರ್ಸಸ್ ED, ಕೇಸ್ ಹಾಕೊಳ್ಳೋದು, ಅರೆಸ್ಟ್ ಮಾಡೋಕ್ಕೆ ಹೋಗೋದು, ಬಡದಾಡೋದು, ಕರ್ನಾಟಕದಲ್ಲೂ ಹಾಗೆ ಆಗ್ಬಿಡುತ್ತಾ ಅಂತ ಭಯ ಆಗ್ತಾ ಇದೆ. ಹಾಗೆ ಆಗ್ಬಿಡುತ್ತಾ ಕರ್ನಾಟಕದಲ್ಲಿ? FIR ದಾಖಲಾಗಿದೆ ಅಂದರೆ ಏನರ್ಥ? ಸರ್ಕಾರದ ಗಮನಕ್ಕೆ ಬರದೇ ಅಂತೂ ಆಗಿರೋದಿಲ್ಲ. ತುಂಬ ವಿಚಾರ ವಿಮರ್ಶೆ ಮಾಡಿ ಆಯ್ತು ಇದನ್ನು ಕಂಪ್ಲೇಂಟ್ ಕೊಡಿಸಿ. ಈ ಮನುಷ್ಯ ಕಲ್ಲೇಶ್ ಕಂಪ್ಲೇಂಟ್ ಕೊಟ್ಟವ್ರದ್ದೇ ಒಂದು ಇಂಟ್ರೆಸ್ಟಿಂಗ್ ಇದೆ, ಅದು ಇರಲಿ. ಹಾಗೆ ಆಗಿರುತ್ತೆ. ತಮಿಳ್ನಾಡಿನಲ್ಲೂ ED ಅಧಿಕಾರಿಗಳ ವಿರುದ್ಧ FIR ಆಗಿತ್ತು. ಪಶ್ಚಿಮ ಬಂಗಾಳದಂತೂ ಬಿಡಿ, ನೀವು ತಿಂಗಳಾನುಗಟ್ಟಲೆ ದಿನ ಬೆಳಗಾದರೆ ಸುದ್ದಿ ಓದಿದ್ವಿ ನಾವು, ಅದನ್ನು ದಿನ ಬೆಳಗಾದರೆ ಸುದ್ದಿ ಓದಿದ್ವಿ. ಸ್ಟೇಟ್ ಪೊಲೀಸ್ ವರ್ಸಸ್ CBI, ಸ್ಟೇಟ್ ಪೊಲೀಸ್ ವರ್ಸಸ್ ED ಆಯ್ತಲ್ಲಿ. ಕರ್ನಾಟಕದಲ್ಲೂ ಹಾಗೆ ಆಗತ್ತಾ ಗೊತ್ತಿಲ್ಲ. ಇದು ಯಾವುದು ಏನೇನೋ ಟರ್ನ್ಗಳನ್ನು ತೆಗೆದುಕೊಳ್ಳಬಹುದಿತ್ತು, ವಿವರಗಳನ್ನು ನೋಡೋಣ. ಇನ್ನು ನಾಗೇಂದ್ರ, ಈ ಪ್ರಕರಣದ ಆರೋಪಿ, ಜೈಲಿಗೆ ಹೋದ್ರು ಇವತ್ತು. ED ವಿಚಾರಣೆಯ ಅವಧಿ ಮುಗಿದಿದ್ದಕ್ಕಾಗಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಬಿಟ್ಟರು. ಮಾಜಿ ಸಚಿವ, ಬಳ್ಳಾರಿಯ ಶಾಸಕ, ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ನಾಗೇಂದ್ರ ಈಗ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿ. ಕೈದಿ ನಂಬರ್ 7140, ವಿಚಾರಣಾಧೀನ ಕೈದಿ.
ನಾಗೇಂದ್ರನ್ನ ಹಾಜರುಪಡಿಸಿ ಇವರ ವಿಚಾರಣೆ ಮುಗಿದಿದೆ, ಇನ್ನು ಇವರನ್ನು ನೀವು ಜೈಲಿಗೆ ಬಿಡಬಹುದು ಅಂತ ಇಡಿ ಅಧಿಕಾರಿಗಳು ಹೇಳಿದರು. ಅದರ ಜೊತೆಗೆ ಇನ್ನೊಬ್ಬ ಆರೋಪಿ ನಮಗೆ ವಿಚಾರಣೆಗೆ ಬೇಕು ಅಂತ ಬಾಡಿ ವಾರಂಟ್ ಹಾಕಿದ್ದಾರೆ, ನ್ಯಾಯಾಲಯದ ಮುಂದೆ ಮನವಿ ಸಲ್ಲಿಸಿದ್ದಾರೆ, ಸತ್ಯನಾರಾಯಣ ವರ್ಮ. ಈ ಕೇಸ್ ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡ್ತಾ ಇರಬೇಕಿದ್ರೆ. ಸತ್ಯನಾರಾಯಣ ವರ್ಮ ಹ್ಯಾಬಿಚುವಲ್ ಅಫೆಂಡರು, ಫೈನಾನ್ಷಿಯಲ್ ಅಫೆಂಡರು, ಬೇರೆ ಬೇರೆ ರಾಜ್ಯಗಳಲ್ಲೂ ಆತನ ಮೇಲೆ ಕೇಸ್ ಇದೆ. ಈ ರೀತಿಯಾದ ಕೆಲಸಗಳನ್ನು ಮಾಡಿಕೊಂಡೇ ಬಂದ ಆತ. ಈತ ಈ ಮನುಷ್ಯ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ, ವಾಲ್ಮೀಕಿ ಕೇಸ್ನಲ್ಲೊಂದು ತಿರುಗಿ ಬಿದ್ದುಬಿಟ್ಟಿದ್ದಾನೆ. ನಾಗೇಂದ್ರ ವರ್ಸಸ್ ಸತ್ಯನಾರಾಯಣ ವರ್ಮ ಆಗಿದೆ. ಆತ ಜೈಲಿನಲ್ಲಿ ಕೂತ್ಕೊಂಡು ಮತ್ತೆ 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 ಕೇಳ್ತಾನಂತೆ, ಇಡಿ ಅವ್ರು ನನ್ನ ಯಾವಾಗ ಕರ್ಕೊಂಡು ಹೋಗ್ತಾರೆ, ಇಡಿ ಅವ್ರು ನನ್ನ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ. ಹೀ ಈಸ್ ವೇಟಿಂಗ್. ಇಲ್ಲಿ SIT ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಹೋದಾಗ ಆತ ರಿಟರ್ನ್ ಸಬ್ಮಿಷನ್ ಮಾಡಿಕೊಂಡ, ನನ್ನನ್ನು SIT ಪೀಡಿಸ್ತಾ ಇದೆ, ನನ್ನ ಹತ್ರ ಖಾಲಿ ಪೇಪರ್ಗೆ ಸೈನ್ ಹಾಕಿಸ್ಕೊಂಡಿದ್ದಾರೆ, ಆ ಸೈನ್ ಹಾಕ್ಕೊಂಡಿರೋದೊಂದು ಫೋಟೋ ತಕ್ಕತ್ತೀನಿ ಅಂದರೆ ತಕ್ಕೊಳ್ಳೋದಕ್ಕೆ ಬಿಡಲಿಲ್ಲ ನನಗೆ. ನಾಗೇಂದ್ರ ಇಂದ, ನಾಗೇಂದ್ರ ಬೆಂಬಲಿಗರಿಂದ ನನಗೆ ನನ್ನ ಕುಟುಂಬಸ್ಥರಿಗೆ ಪ್ರಾಣ ಬೆದರಿಕೆ ಇದೆ. ನಾನು ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ನಾಗೇಂದ್ರ ಬೆಂಬಲಿಗರು ಹೈದರಾಬಾದ್ನಲ್ಲಿ ಹೋಗಿ ನನ್ನ ಹೆಂಡತಿ ಮಕ್ಕಳನ್ನ ಹೆದರಿಸಿದ್ದಾರೆ. ನನ್ನನ್ನು ನ್ಯಾಯಾಲಯಕ್ಕೆ ಕರ್ಕೊಂಡು ಬರುವಾಗಲೇ ನಾಗೇಂದ್ರ ಬೆಂಬಲಿಗರು ನನ್ನ ಮೇಲೆ ಹಲ್ಲೆ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ SIT ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ, ನನಗೆ ತುಂಬ ವಿಷಯ ಗೊತ್ತು, ನಾನು ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಎಲ್ಲವನ್ನು ಹೇಳ್ತೇನೆ. ನಾನು ಹಾಗೆ ಹೇಳಿಕೆ ಕೊಡುವಾಗ SIT ಅಧಿಕಾರಿಗಳು ಅರ್ಥಾತ್ ಪೊಲೀಸರು ಯಾರೂ ಅಲ್ಲಿ ಇರಬಾರ್ದು, ನನ್ನ ಹೇಳಿಕೆಯನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬೇಕು ಅಂತ ನ್ಯಾಯಾಲಯದ ಮುಂದೆ ರಿಟರ್ನ್ ಸಬ್ಮಿಷನ್ ಮಾಡಿಕೊಂಡಿದ್ದ ಸತ್ಯನಾರಾಯಣ ವರ್ಮ, ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮ, ಹೆಚ್ಚಿನ ವಿಚಾರಣೆಗೆ ನಮ್ಮ ವಶಕ್ಕೆ ಬೇಕು ಅಂತ ED ಬಾಡಿ ವಾರಂಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ನ್ಯಾಯಾಲಯ ನಾಳೆ ಬೆಳಗ್ಗೆ ಸತ್ಯನಾರಾಯಣ ವರ್ಮನನ್ನು ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದೆ. ಅವಶ್ಯಕತೆ ಇದೆಯಾ ಅಂತ ಚೆಕ್ ಮಾಡಿ ಸತ್ಯನಾರಾಯಣ ವರ್ಮನನ್ನು ED ವಶಕ್ಕೆ ಕೊಡಲಾಗುತ್ತೆ. ಜನರಲ್ ಅದು ಕೊಡ್ತಾರೆ, ತನಿಖೆಗೆ ಬೇಕು ಅಂತ ಕೊಡ್ತಾರೆ. ಆಮೇಲೆ ಏನೇನಾಗುತ್ತೆ, ಸತ್ಯನಾರಾಯಣ ವರ್ಮ ಏನೇನು ಬಾಯ್ಬಿಡ್ತಾನೆ, ಅದು ಬಹಳ ಕುತೂಹಲಕಾರಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.